नमस्कार होम किचन गे स्वागत। इवत्तु नानु तुम्बा रुचिकरवाद बेळे पायस माडिद्देने। इदु तुम्बाने ईजी मत्तु इदु तुम्बा टेस्ट आगिरुत्तदे। हब्ब हुण्णिमे मत्तु हुट्टिद हब्ब बर्थडे इद्दाग नावु इदन्न माडि तिंदरे तुम्बाने रुचियागिरुत्तदे। इदु ईग इदन्न हेगे माडिदेन अंत नोडोण बन्नि। ನಾನು ಕಡಲೆ ಬೇಳೆಯನ್ನು ಚೆನ್ನಾಗಿ ತೊಳೆದಿದ್ದೇನೆ। ಈಗ ಇದಕ್ಕೆ ಒಂದು 2 ಸ್ಪೂನ್ಷ್ಟು ಅಕ್ಕಿ ಹಾಕಬೇಕು। ಇದನ್ನು ಕೂಡ ನಾನು ತೊಳೆದಿದ್ದೇನೆ ಚೆನ್ನಾಗಿ ನೀರು ಹಾಕಿ। ಈಗ ಇದಕ್ಕೆ ಹಾಕಿ ಒಂದು ಅರ್ಧ ತಾಸು ಇದನ್ನ ನಾವು ನೀರು ಹಾಕಿ ಇದನ್ನ ನೆನೆಯಲು ಇಡೋಣ ಬೇಳೆಯನ್ನು। ಸ್ವಲ್ಪ ನೀರು ಹಾಕಿ ಇದನ್ನ ನೆನೆಯಲು ಮುಚ್ಚಿಡೋಣ ಹಾಗೆ। ಈಗ ಈ ಒಂದು ಅರ್ಧ ತಾಸು ಆಗಿದೆ ನೀರಿನಲ್ಲಿ ಇಟ್ಟು ಈಗ ಇವನ್ನ ತೆಗೆದು ಕುಕ್ಕರ್ ನಲ್ಲಿ ಇಡೋಣ। ಅರ್ಧ ಕಪ್ ಬೇಳೆನ ತೆಗೆದುಕೊಂಡಿದ್ದೆ। ಈಗ ಅದಕ್ಕೆ ನಾನು 2 ಪಟ್ಟು ನೀರು ಹಾಕಿ ಅರ್ಧ ಕಪ್ಪಿಗೆ 2 ಕಪ್ ದಷ್ಟು ನೀರು ಹಾಕಿ ಇದನ್ನ ಕುಕ್ಕರ್ ನಲ್ಲಿ ಬೇಯಲು ಇಡುತ್ತೇನೆ। ಈಗ ಇದನ್ನ 3 ರಿಂದ 4 ಸೀಟಿ ಆಗುವವರೆಗೆ ಇದನ್ನ ಕುಕ್ಕರ್ ನಲ್ಲಿ ಇಡೋಣ। ಈಗ ಇದರಲ್ಲಿ 1 ಸ್ಪೂನ್ ದಷ್ಟು ಇದಕ್ಕೆ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದುಕೊಳ್ಳೋಣ। ಹುರಿದುಕೊಂಡಾಗಿದೆ। ಈಗ ಇವನ್ನ ತೆಗೆದಿಡೋಣ। ಅದಕ್ಕೆ 1 ಸ್ಪೂನ್ ದಷ್ಟು ಕಸಕಸಿಯನ್ನು ಹಾಕೋಣ। 1 ಸ್ಪೂನ್ ಅಥವಾ 2 ಸ್ಪೂನ್ ದಷ್ಟು ಇದಕ್ಕೆ ಕಸಕಸಿ ಹಾಕಿ ಸ್ವಲ್ಪ ಹುರಿಯೋಣ। ಈಗ ನಾನು ಬೇಳೆಯನ್ನ ಕುಕ್ಕರ್ ನಲ್ಲಿ ಇಟ್ಟಿದ್ದೆ। ಇವು ತುಂಬಾ ಸಾಫ್ಟ್ ಆಗಿ ಆಗಿವೆ। ಈಗ ಇವು ಈಗ ಇದನ್ನ ಈ ಕಸಕಸಿ ಎಲ್ಲ ಹುರಿದುಕೊಂಡಿರ್ತೇವಲ್ಲ ಅದರಲ್ಲೇನೇ ಇದನ್ನ ಹಾಕಿ ಬಿಡೋಣ। ಈಗ ಇದಕ್ಕೆ ಒಂದು ಅರ್ಧ ಕಪ್ ದಷ್ಟು ತುರಿದ ಕೊಬ್ಬರಿ ಹಸಿ ಕೊಬ್ಬರಿಯನ್ನು ಹಾಕೋಣ। ಈಗ ಇದು 1 ನಿಮಿಷ ಅಷ್ಟೇ ಇದು ಕುದಿಯಲು ಇಡೋಣ ಇದನ್ನ। ನಾವು ಬೆಲ್ಲ ಕರಗಿಸಿಕೊಳ್ಳಲು ಇದಕ್ಕೆ ನೀರು ಹಾಕೋಣ। ನಾನು 1 ಕಪ್ ಗೆ ಇದನ್ನ 1/3 ದಷ್ಟು ನೀರು ತೆಗೆದುಕೊಂಡಿದ್ದೇನೆ। ಈಗ ಇದಕ್ಕೆ 1/4 ಕಪ್ ಬೆಲ್ಲ ಹಾಕೋಣ। ಈಗ ಇದಕ್ಕೆ ಒಂದು 1/4 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ ನೀರಿಗೆ। ಇದು ಸ್ವಲ್ಪ ಬೆಲ್ಲ ಕರಗಲಿ ಅಷ್ಟೇ। ಈಗ ಇದು ನೀರಿನಲ್ಲಿ ಬೆಲ್ಲ ಎಲ್ಲ ಕರಗಿದೆ। ಈಗ ಇದನ್ನ ಬೇಳೆಗೆ ಹಾಕೋಣ। ಇದಕ್ಕೆ ಬೆಲ್ಲದ ನೀರನ್ನ ಹಾಕೋಣ। ಈಗ ಏಲಕ್ಕಿ ಪುಡಿಯನ್ನು ಹಾಕೋಣ ಮತ್ತು ಇವನ್ನ ಹುರಿದು ಕೊಡಿದ್ವಲ್ಲ ಇದನ್ನೆಲ್ಲ ಹಾಕೋಣ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು। ಒಂದು ಇದು 3-4 ನಿಮಿಷ ಇದನ್ನ ಹಾಗೆ ಕುದಿಯಲು ಇಡೋಣ ಇದನ್ನ ಮುಚ್ಚಿ। ಬೇಳೆ ಪಾಯಸ ರೆಡಿ ಆಗಿದೆ। ನಾವು ಇದಕ್ಕೆ ಹೈಗ್ರೀವ್ ಅಂತ ಕೂಡ ಅಂತಾರೆ। ಇದಕ್ಕೆ ರೆಡಿ ಆಗಿದೆ। ನೀವು ಬೆಲ್ಲ ನಿಮಗೆ ಸಿಹಿ ಹೇಗೆ ಬೇಕು ನೋಡಿ ಹಾಕಿಕೊಳ್ಳಿ। ಯಾಕಂದ್ರೆ ನಾನು ಇಲ್ಲಿ 1/4 ಕಪ್ ಹಾಕಿದ್ದೇನೆ। ನಿಮಗೆ ಇನ್ನನ ಸಿಹಿ ಜಾಸ್ತಿ ಬೇಕೆಂದರೆ ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇದನ್ನ ಬೆಲ್ಲ ಹಾಕೊಳ್ಳಬಹುದು। ಈಗ ಇದು ರೆಡಿ ಆಗಿದೆ। ಈಗ ಬೌಲಿಗೆ ಸರ್ವ್ ಮಾಡೋಣ। ಇದಕ್ಕೆ ನಾವು ಸ್ವಲ್ಪ ಬಿಸಿ ಇರುವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಕೊಂಡು ತಿಂದರೆ ತುಂಬಾನೇ ಟೇಸ್ಟ್ ಆಗಿರುತ್ತದೆ ಇದು।